ಇಂದಿನ ಶುಭವಾರ್ತೆ, ಯಾರಾದರೂ ಏಸುಕ್ರಿಸ್ತರೊಡನೆ ಒಂದಾದರೆ ಅವನು ನೂತನ ಸೃಷ್ಟಿಯಾಗುತ್ತಾನೆ. ಹಳೆಯದೆಲ್ಲ ಹಳಿದು ಹೋಗುತ್ತದೆ, ಹೊಸದಿದು ಜನ್ಮ ತೆಳೆದಿದೆ. 2 ಕೊರಿಂಥಿ 5:17. ಪ್ರಿಯರೇ, ನಾವು ಏಸುಕ್ರಿಸ್ತರೇ ಒಂದಾಗಬೇಕು ಎಂಬುದು ಅನೇಕ ಜನರ ಅಥವಾ ನಮ್ಮ ಆಸೆ ಆಕಾಂಕ್ಷೆಯಾಗಿರುತ್ತದೆ. ಆದರೆ ನಮ್ಮ ಬಲಹೀನತೆಗಳು ನಮ್ಮನ್ನು ಸೆಳೆಯುವಾಗ ನಾನು ಪಾಪಿ, ನನಗೆ ಏಸುಕ್ರಿಸ್ತರ ಹಾಗೆ ಅಥವಾ ಪರಿಶುದ್ಧವಾದ ಜೀವನವನ್ನು ನಡೆಸಬಹುದೋ ಎಂಬ ಚಿಂತೆ ನಮ್ಮಲ್ಲಿರುತ್ತದೆ. ಇಂದಿನ ವಾಕ್ಯದ ಮೂಲಕ ಏಸುಕ್ರಿಸ್ತರು ಹೇಳುವುದೇನೆಂದರೆ, ನೂತನ ಸೃಷ್ಟಿಯಾಗಲು ಆಸೆ ಪಡುವವರು ಹಳೆಯದನ್ನೆಲ್ಲ ಮರೆತು ಹೊಸದನ್ನು ಜನ್ಮ ತಾಳುತ್ತಾರೆ ಎಂದು. ಹೌದು ಪ್ರಿಯರೇ, ಈ ಒಂದು ವಾಕ್ಯವನ್ನು ವಿಶ್ವಾಸವಿಟ್ಟು ಪರಿಶುದ್ಧರಾಗಿ ಜೀವಿಸಲು, ಏಸುವಿನ ಹಾಗೆ ಏಸುವಿಗೋಸ್ಕರ ಜೀವಿಸಲು ಬೇಕಾದ ಕೃಪೆಗಾಗಿ ಮಾತೆ ಮರೆಮನವರ ಮೂಲಕ ಪ್ರಾರ್ಥಿಸೋಣ. ಆಮೇನ್.